फिगर वैलेंट डमार नानु हद्क बंदी डमार डमार क्षण काशी उपेन्द्र पिक्चर पास आगत तुम्बा ಉದ್ದ ಇರುವ ತರಕಾರಿ ಯಾವುದು? ಈ ತರಕಾರಿ ಅಡಿಗೆ ಆದ್ಮೇಲೆ ತಿಂದಿದ್ದೀನಿ ಬಿಟ್ಟು ನೀನು ಅದಕ್ಕೂ ಮುಂಚೆ ತರಕಾರಿ ಬಗ್ಗೆ ಯೋಳಿ ಯೋಳಿ ನನಗೆ ಅದು ಯಾವ್ದ ಉದ್ದಕ್ಕಿರೋದು ಅಂತ ಕನ್ಫ್ಯೂಸ್ ಆಗ್ತಿದೆ. ರಿಯಲಿ? ಓ ಮೈ ಗಾಡ್. ಆಹಾ ಅದಿರ್ಲಿ ಇದ್ಯಾವ್ರು ಪಕ್ಕದಲ್ಲಿ ಒಂದು ರಾಟಿ ಕೋಳಿ ಕೂತೈತಲ್ಲ ಯಾವ್ದದು? नमस्कार न्यूज़ 12 ಗೆ ಸ್ವಾಗತ. ನಾನು ನವಿತಾ ಜೈನ್. ಕೊರೋನಾ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವ ಸಂದರ್ಭದಲ್ಲಿ ಎಲ್ಲರೂ ಅನುಸರಿಸಬೇಕಾದ ಮಾರ್ಗಸೂಚಿ ಏನಂದ್ರೆ ಮಾಸ್ಕ್ ಗಳನ್ನು ಹಾಕಬೇಕು. ನಾನೀಗ ಯಾಕೆ ಮಾಸ್ಕ್ ತೆಗೆದೆ ಅನ್ಕೊಂಡಿರ್ತೀರಾ, ಆದ್ರೆ ನಾನು ಸ್ಟುಡಿಯೋದ ಒಳಗಡೆ ಬರುವಂತ ಸಂದರ್ಭದಲ್ಲೂ ಕೂಡ ಮಾಸ್ಕ್ ಅನ್ನು ಹಾಕೊಂಡಿದ್ದೆ. ಪ್ರಮುಖವಾಗಿ ಸ್ಯಾನಿಟೈಸ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಯಾರು ಕೂಡ ನನ್ನ ಅಕ್ಕಪಕ್ಕ ಇಲ್ಲ. ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ನಾವು ಮೇಂಟೈನ್ ಮಾಡ್ತಾ ಇದೀವಿ. ಆದ್ರೆ ನೀವು ಹೊರಗಡೆ ಹೋಗುವ ಸಂದರ್ಭದಲ್ಲಿ ತುಂಬಾ ಜನರು ಇರಬಹುದು, ಸೋಶಿಯಲ್ ಡಿಸ್ಟೆನ್ಸ್ ಇರದೇ ಇರುವಂತ ಚಾನ್ಸಸ್ ಇರುತ್ತೆ. ಸೋ ಅದನ್ನ ನೀವು ಪಾಲಿಸಿ, ಮಾಸ್ಕ್ ಅನ್ನು ಯಾವತ್ತೂ ಹಾಕೊಳ್ಳಿ. ಜೀವ ಜೀವನ ಎರಡೂ ಕೂಡ ಇಂಪಾರ್ಟೆಂಟ್ ನಮ್ಮೆಲ್ಲರಿಗೂ ಕೂಡ. ಹಾಗಾಗಿ ನಾವು ಮಾರ್ಗಸೂಚಿಗಳನ್ನ ಪಾಲಿಸೋಣ. ಈಗ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ಕೊರೋನಾ ವೈರಸ್ ಅಟ್ಟಹಾಸ. ಸರ್ಕಾರ ಎಚ್ಚರಿಕೆ ನೀಡ್ತಾ ಇದ್ರು, ಜನ ಡೋಂಟ್ ಕೇರ್, ಟಫ್ ರೂಲ್ಸ್ ಜಾರಿ ಮಾಡುತ್ತಾ ಸರ್ಕಾರ. ಗಡಿ ಜಿಲ್ಲೆಗಳಿಗೆ ಮಹಾರಾಷ್ಟ್ರ ಸೋಂಕಿನದ್ದೇ ಟೆನ್ಷನ್. ಬೆಳಗಾವಿಯ ಕಾಗವಾಡ ಗಡಿಯಲ್ಲಿ ಬೇಕಾಬಿಟ್ಟಿ ಓಡಾಟ, ಕಂಡು ಕಾಣದಂತಿದ್ದಾರೆ ಅಧಿಕಾರಿಗಳು. ಕರಾವಳಿ ಜಿಲ್ಲೆಗಳಿಗೆ ಕೇರಳ ಕೊರೋನಾ ಆತಂಕ. ತಲಪಾಡಿ ಚೆಕ್ಪೋಸ್ಟ್ನಲ್ಲಿ ತಪಾಸಣೆಗೆ ವಿರೋಧ, ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿ ಬೇಗ ಕಳುಹಿಸಲು ಪಟ್ಟು. ಮೈಸೂರಲ್ಲಿ ಅಲರ್ಟ್ ಆದ ಪೊಲೀಸರು, ಮಾಸ್ಕ್ ಹಾಕದವರ ಮೇಲೆ ದಂಡ ಪ್ರಯೋಗ, 200 ರೂಪಾಯಿ ಫೈನ್ ಹಾಕಿ ಎಚ್ಚರಿಸ್ತಾ ಇರುವ ಖಾಕಿ ಪಡೆ. ಬೈ ಎಲೆಕ್ಷನ್ಗೆ ಬಿಜೆಪಿ ಅಭ್ಯರ್ಥಿಗಳ ಹುಡುಕಾಟ, ಪಕ್ಷದ ಕೇಂದ್ರ ಚುನಾವಣಾ ಸಮಿತಿಗೆ ಲಿಸ್ಟ್ ರವಾನೆ, ಶೀಘ್ರವೇ ಪ್ರಕಟಿಸುತ್ತೇವೆ ಅಂದ ಉಸ್ತುವಾರಿ ಅರುಣ್ ಸಿಂಗ್. ಎರಡನೇ ಅಲೆ ಶುರು, ಎಚ್ಚೆತ್ತುಕೊಳ್ಳದ ಜನ. ಬಂದ್ ಆಗತ್ತ ಪಾರ್ಕ್, ನೈಟ್ ಕರ್ಫ್ಯೂ ಭೀತಿ. ಅರ್ಧ ಮಹಾರಾಷ್ಟ್ರ ಲಾಕ್ಡೌನ್, ಕೊರೋನಾ ಅಬ್ಬರಕ್ಕೆ ನಿರ್ಲಕ್ಷ್ಯವೇ ಕಾರಣನ. ಇದು ಕೊರೋನಾ ಮಾರ್ಚ್ ಮಾರಿ. ಈಗ ಬೀದರ್ ಜಿಲ್ಲೆಯಲ್ಲಿ ಕೊರೋನಾ ಟೆನ್ಷನ್ ಆರಂಭ ಆಗಿದೆ. ಬಿಸಿಎಂ ಹಾಸ್ಟೆಲ್ನ 13 ಮಂದಿಗೆ ಸೋಂಕು ಕಾಣಿಸಿಕೊಂಡಿದೆ. ರ್ಯಾಂಡಮ್ ಟೆಸ್ಟ್ ವೇಳೆ 13 ಕೇಸ್ಗಳು ಪತ್ತೆಯಾಗಿದ್ದು ಬೀದರ್ ಅಲ್ಲಿ ಬಿಸಿಎಂ ಹಾಸ್ಟೆಲ್ ಅಲ್ಲಿ ಈಗ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. 13 ಮಂದಿಗೆ ಸೋಂಕು ಕಾಣಿಸಿಕೊಂಡಿದ್ದು ಮಾರ್ಚ್ 18ರಂದು 150 ವಿದ್ಯಾರ್ಥಿಗಳಿಗೆ ಅಲ್ಲಿ ರ್ಯಾಂಡಮ್ ಟೆಸ್ಟ್ ಅನ್ನ ಮಾಡಲಾಗಿತ್ತು. 150 ವಿದ್ಯಾರ್ಥಿಗಳ ಪೈಕಿ 13 ವಿದ್ಯಾರ್ಥಿಗಳಿಗೆ ಸೋಂಕು ದೃಢಪಟ್ಟಿದೆ. ಬಿಸಿಎಂ ಹಾಸ್ಟೆಲ್ನ ಒಂದು ಬ್ಲಾಕ್ನಲ್ಲಿ ಈಗ ಐಸೋಲೇಷನ್ ಅನ್ನ ಮಾಡಲಾಗ್ತಾ ಇದೆ. 13 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ಈಗ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಬಿಸಿಎಂ ಹಾಸ್ಟೆಲ್ನ ಒಂದು ಬ್ಲಾಕ್ ಅಲ್ಲಿ ಈಗ ಐಸೋಲೇಷನ್ ಮಾಡಲಾಗ್ತಾ ಇದೆ. ಸಾಮಾನ್ಯವಾಗಿ ಈಗ ನಾವು ನೋಡ್ತಾ ಇದ್ದೀವಿ, ಅನೇಕ ಕಡೆಗಳಲ್ಲಿ ಶಾಲಾ ಕಾಲೇಜುಗಳು ಆರಂಭ ಆಗಿದೆ, ಹಾಸ್ಟೆಲ್ಗಳು ಆರಂಭ ಆಗಿದೆ, ವಿದ್ಯಾರ್ಥಿಗಳು ಇರ್ತಾರೆ. ಇದೇ ಕಾರಣಕ್ಕಾಗಿ ಈಗ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರುವಂತಹ ವಿದ್ಯಾರ್ಥಿಗಳು ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದಪ್ಪ ಮಾಲಿಪಾಟೀಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾದಪ್ಪ, ಯಾವಾಗ ಈಗ ನಾಗಪ್ಪ ಮಾಲಿಪಾಟೀಲ್ ಈಗ ಯಾವಾಗ ಈ ಒಂದು ಪ್ರಕರಣಗಳು ಈಗ ಬೆಳಕಿಗೆ ಬಂದಿದ್ದು, ಯಾವಾಗ ದೃಢಪಟ್ಟಿರೋದು, ಹೇಗೆ ಈಗ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ? ನವಿತಾ, ಈಗಲೇ ಬೀದರ್ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಅಂತ ಹೇಳ್ಬೋದು. ಈಗಲೇ ಮಹಾರಾಷ್ಟ್ರದಲ್ಲಿ ಕೊರೋನಾ ಎರಡನೇ ಅಲೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಇದು ಬೀದರ್ ಜಿಲ್ಲೆ ಮಹಾರಾಷ್ಟ್ರದ ಗಡಿ ಭಾಗದ ಜಿಲ್ಲೆಯಾಗಿದ್ದು, ಹೀಗಾಗಿ ಜಿಲ್ಲಾಡಳಿತ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಈ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ಏನು ಬೀದರ್ನ ನವಬದ್ನಲ್ಲಿರುವಂತಹ ಬಿಸಿಎಂ ವಸತಿ ನಿಲಯದ 150 ವಿದ್ಯಾರ್ಥಿಗಳಿಗೆ ಕೂಡ ಬೀದರ್ ಜಿಲ್ಲಾಡಳಿತ ಕೂಡ ಏನು ಕೊರೋನಾ ಟೆಸ್ಟ್ ಕೂಡ ಮಾಡಿತ್ತು. ಅದರಲ್ಲಿ ಇದೇ 19ರಂದು 150 ವಿದ್ಯಾರ್ಥಿಗಳಲ್ಲಿ 13 ವಿದ್ಯಾರ್ಥಿಗಳಿಗೆ ಕೊರೋನಾ ಕೂಡ ದೃಢವಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ
ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ವ್ಯಾಪಕ ಮುಂಜಾಗ್ರತಾ ಕ್ರಮ ಕೂಡ ಕೈಗೊಂಡಿದ್ದಾರೆ ಮತ್ತು ಕಂಟೈನ್ಮೆಂಟ್ ಝೋನ್ ಎಂದು ಗುರುತಿಸಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೂಡ ಜಿಲ್ಲಾಡಳಿತ ಕೈಗೊಂಡಿದೆ ಅಂತ ಹೇಳಬಹುದು. ನವಿತಾ ಓಕೆ ಥ್ಯಾಂಕ್ ಯು ನಾಗಪ್ಪ ಮಾಲಿ ಪಾಟೀಲ್ ಡೀಟೇಲ್ಸ್ಗೆ. ಇದರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ಬೀದರ್ ಡಿಎಚ್ ಓ ಆಗಿರುವಂತಹ ಡಾಕ್ಟರ್ ವಿಜಯ ರೆಡ್ಡಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಮೇಡಮ್. ಈಗ ನಾವು 18ನೇ ತಾರೀಕಿಗೆ ಬಿಸಿಎಂ ಹಾಸ್ಟೆಲ್ ನವಬಾದ್ ಹತ್ರ ಬೀದರ್ ಅಲ್ಲಿ ರ್ಯಾಂಡಮ್ ಆಗಿ ಚೆಕ್ ಎಲ್ಲ ಟೆಸ್ಟ್ ಗಳನ್ನ ಮಾಡ್ತಾ ಇದೀವಿ ಹಾಸ್ಟೆಲ್ಗಳಲ್ಲಿ. ಅದರಲ್ಲಿ 150 ಸ್ಟೂಡೆಂಟ್ ಚೆಕ್ ಮಾಡಿದಾಗ 13 ಸ್ಟೂಡೆಂಟ್ಸ್ ಗೆ ಪಾಸಿಟಿವ್ ಬಂದಿತ್ತು. ಅವ್ರ 13 ಸ್ಟೂಡೆಂಟ್ಸ್ ಅನ್ನ ಪ್ರತ್ಯೇಕವಾಗಿ ಇಟ್ಟಿದೀವಿ. ಅಲ್ಲಿ ಎರಡು ಬ್ಲಾಕ್ ಇದೆ, ನೆಗೆಟಿವ್ ಇದ್ದವರಿಗೆ ಬೇರೆ ಕಡೆ ಇಟ್ಟಿದೀವಿ ಬೇರೆ ಬ್ಲಾಕ್ ಅಲ್ಲಿ. ಮತ್ತೆ ಸ್ಯಾನಿಟೈಸೇಷನ್ ಕೂಡ ಆಗಿದೆ ಅಲ್ಲೆಲ್ಲ. ನಮ್ಮ ಆರೋಗ್ಯ ಸಿಬ್ಬಂದಿಯನ್ನು ಫಾಲೋ ಮಾಡ್ತಾ ಇದಾರೆ. ಯಾರು ಯಾರಿಗೂ ಸಿಂಪ್ಟಮ್ಸ್ ಇಲ್ಲ ಪಾಸಿಟಿವ್ ಇದ್ದವರಿಗೆಲ್ಲ, ಆದ್ರೂ ನಾವು ಅವ್ರಿಗೆ ಫಾಲೋ ಮಾಡ್ತಾ ಇದೀವಿ. ಎಲ್ಲ ಅಲ್ಲಿ ಅವರೇನೆ ಸರ್ ಅಥವಾ ಬೇರೆ ರಾಜ್ಯಗಳಿಂದ ಬಂದವರೇನಾದ್ರೂ ಇದಾರ ಅದರಲ್ಲಿ ಹೇಗೆ? ಇಲ್ಲ ಬೇರೆ ರಾಜ್ಯ ಅಲ್ಲ, ನಮ್ಮ ಜಿಲ್ಲೆಯವರೆ. ಓಕೆ, ಎಲ್ಲರೂ ಅಲ್ಲಿ ಅವರೇ ಅಂತ ಹೇಳಿ. ಸೊ ಈಗ 13 ವಿದ್ಯಾರ್ಥಿಗಳಲ್ಲಿ ಕಾಣಿಸಿಕೊಂಡಿದೆ. ಈಗ ಮತ್ತೆ ಏನಾದ್ರೂ ಉಳಿದಂತೆ ನೀವು ಹೇಳಿದ್ರೆ 150 ಅಲ್ಲಿ ರ್ಯಾಂಡಮ್ ಟೆಸ್ಟ್ ಮಾಡಲಾಗಿದೆ ಅಂತ, ಇನ್ನು ಕೂಡ ವಿದ್ಯಾರ್ಥಿಗಳು ಇದಾರ ಟೆಸ್ಟ್ ಮಾಡೋದಕ್ಕೆ ಇಲ್ವಾ ಹೇಗೆ? ಇಲ್ಲ, ಅಷ್ಟೇ ಜನ ಇದ್ರು, ಎಲ್ಲರಿಗೂ ಟೆಸ್ಟ್ ಮಾಡಿದೀವಿ, ಬೇರೆಯವರೆಲ್ಲ ನೆಗೆಟಿವ್ ಇದೆ. ಮತ್ತೆ ಇವರು ಪಾಸಿಟಿವ್ ಬಂದವರಿಗೆ 7 ದಿವಸ ಆದ್ಮೇಲೆ ಮತ್ತೆ ಚೆಕ್ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಿ. ಓಕೆ, ಎಲ್ಲ ಎಲ್ಲ ಏನೇನು ಕ್ರಮಗಳು ತೆಗೆದುಕೊಳ್ಳಬೇಕು ಅವೆಲ್ಲವೂ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದೀರಿ ನೀವು? ಹೌದು, ಆಗಿದೆ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಕೇರಳ ಹಾಗೂ ಕರ್ನಾಟಕ ಗಡಿಯಲ್ಲಿ ಟಫ್ ರೂಲ್ಸ್ ಜಾರಿಯಲ್ಲಿದೆ. ತಲಪಾಡಿ ಚೆಕ್ ಪೋಸ್ಟ್ ಅಲ್ಲಿ ಕಟ್ಟುನಿಟ್ಟಾಗಿ ವಾಹನಗಳ ತಪಾಸಣೆ ಮಾಡುತ್ತಿರುವುದರಿಂದ ಟ್ರಾಫಿಕ್ ಜಾಮ್ ಆಗಿದೆ. ಆದರೆ ಬೇಗ ಟ್ರಾಫಿಕ್ ಕ್ಲಿಯರ್ ಮಾಡಿ ಬೇಗ ಆರ್ಟಿಪಿಸಿ ಕೆಲಸಗಳಿಗೆ ತೊಂದರೆ ಆಗ್ತಿದೆ ಅಂತ ಜನ ಜಿಲ್ಲಾಡಳಿತದ ವಿರುದ್ಧ ಕೆಂಡಕಾರಿದ್ದಾರೆ. ಏರ್ಪೋರ್ಟ್ ಇಂದ ಒಳಗೆ ಬರುವಾಗ ಇವರು ಟೆಸ್ಟ್ ಮಾಡಬೇಕು, ನೆಗೆಟಿವ್ ಟೆಸ್ಟ್ ತೋರಿಸಿ ತರಬೇಕು. ಕೊರೋನಾ ಹೊರಗಿಂದ ಬಂದದ್ದು, ಒಳಗಿಂದ ಬಂದದಲ್ಲ. ಸಿನಿಮಾ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಇವ್ರು ನೆಗೆಟಿವ್ ಟೆಸ್ಟ್ ಇಟ್ಕೊಂಡ್ರೆ ಮಾತ್ರ ಟಿಕೆಟ್ ಕೊಡ್ಲಿ. ರಾಜಕೀಯ ರ್ಯಾಲಿಗೆ ಹೋಗುವ, ಯಾರ ಹತ್ರ ಹೇಳ್ತಾರೆ ನೆಗೆಟಿವ್ ಟೆಸ್ಟ್ ಉಂಟು ಅಂತೇಳಿಲ್ಲ. ಅಲ್ಲಿ ಎಲ್ಲ ಬೇಕು, ಅಲ್ಲಿ ಮಾಸ್ಕ್ ಉಂಟಾ? ಯಾವುದಿಲ್ಲ. ಯಾರು ನ್ಯಾಯವಾಗಿ ದುಡಿತಾರೆ ಅವ್ರ ಹತ್ರ ಮಾತ್ರ ಇವರಿಗೆ ನೆಗೆಟಿವ್ ರಿಪೋರ್ಟ್ ಬೇಕು, ಎಲ್ಲ ಬೇಕು. ಸಂಜೆ 6 ಗಂಟೆ ಮೇಲೆ ನೀವೇ ಬಂದು ನೋಡಿ, ಇಲ್ಲಿ ಯಾರು ಇರುವುದಿಲ್ಲ. ಕೊರೋನಾ ಹೋಗಿರ್ತದೆ? ಇಲ್ಲ, ಬರೀ ನಾಟಕ ಸರಿ, ಬರೀ ನಾಟಕ ಅಷ್ಟೇ, ಬೇರೇನಿಲ್ಲ. ಕೊರೋನಾ ಎರಡನೇ ಅಲೆ ಈಗ ಜಾಸ್ತಿ ಆಗ್ತಾ ಇರೋದಕ್ಕೆ ಪ್ರಕರಣಗಳೇ ಜಾಸ್ತಿ ಆಗಿದೆ. ನಿನ್ನೆ ತುಮಕೂರಲ್ಲಿ 50 ಪ್ರಕರಣಗಳು ದಾಖಲಾಗಿದೆ. ಮೈಸೂರಲ್ಲಿ 49 ಪ್ರಕರಣಗಳು ದೃಢಪಟ್ಟಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ಅನೇಕ ಪ್ರಕರಣಗಳು ಏರಿಕೆ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಮಂಡ್ಯದಲ್ಲಿ 25 ಪ್ರಕರಣಗಳು ನಿನ್ನೆ ದಾಖಲಾಗಿದೆ. ಕೊರೋನಾ ಎರಡನೇ ಅಲೆಯ ಎಫೆಕ್ಟ್ ಇದು. ಇನ್ನು ಬೆಂಗಳೂರಲ್ಲಿ ಅತಿ ಜಾಸ್ತಿ ಪ್ರಕರಣಗಳು ದಾಖಲಾಗಿರುವ 1,587 ಪ್ರಕರಣಗಳಲ್ಲಿ 1,037 ಪ್ರಕರಣ ಬೆಂಗಳೂರಲ್ಲೇ. ಬೆಂಗಳೂರು ಗ್ರಾಮಾಂತರದಲ್ಲಿ 20 ಪ್ರಕರಣಗಳು ದೃಢಪಟ್ಟಿದೆ. ಉಪಚುನಾವಣೆಗೆ ಕೊರೋನಾ ಟಫ್ ರೂಲ್ಸ್ ಅಪ್ಲೈ ಆಗಲ್ಲ. ತುಮಕೂರಿನ ತಿಪಟೂರಿನಲ್ಲಿ ಸಿಎಂ BSY ಹೇಳಿಕೆಯನ್ನ ಕೊಟ್ಟಿದ್ದಾರೆ. 4 ಗೋಡೆ ಮಧ್ಯೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ಷರತ್ತು ಇದೆ ಅನ್ನುವಂತಹ ಮಾತನ್ನ ಈಗ ಸಿಎಂ BS ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಉಪಚುನಾವಣೆಗೆ ಯಾವುದೇ ರೀತಿಯಾದಂತಹ ಕೊರೋನಾ ಟಫ್ ರೂಲ್ಸ್ ಅಪ್ಲೈ ಆಗಲ್ಲ ಅನ್ನೋದು ಸಿಎಂ BSY ಅವರ ಹೇಳಿಕೆ. ಸಾರ್ವಜನಿಕ ಸಭೆಗಳಿಗೆ ಯಾವುದೇ ರೀತಿಯ ನಿಬಂಧನೆಯನ್ನ ಹಾಕಿಲ್ಲ. ಮಾಸ್ಕ್ ಹಾಕೊಂಡು ಎಚ್ಚರಿಕೆಯಿಂದ ಇರಬೇಕಾಗಿದೆ ಅಂತ ಹೇಳಿ ತಿಪಟೂರಲ್ಲಿ ಸಿಎಂ BSY ಹೇಳಿಕೆಯನ್ನ ನೀಡಿದ್ದಾರೆ. ನೋಡಿ, ಇವರೇ 4 ಗೋಡೆ ಮಧ್ಯೆ ಕೆಲವು ಷರತ್ತುಗಳನ್ನು ಹಾಕಿದ್ದೇವೆ, ಅದನ್ನು ಕಾಪಾಡಿಕೊಳ್ಬೇಕು. ಸಾರ್ವಜನಿಕ ಸಭೆಗಳಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ನಾವು ಹಾಕಿಲ್ಲ. ಆದರೂ ಅಂತರವನ್ನು ಕಾಯ್ಕೊಂಡು ಮಾಸ್ಕನ್ನು ಹಾಕ್ಕೊಳ್ಬೇಕು. ಎಲ್ಲರೂ ಸಹ ಎಚ್ಚರಿಕೆಯಿಂದಿದ್ದು ಈ ಕೋವಿಡ್ ಮತ್ತೆ ದೊಡ್ಡ ಹರಡ್ತಾ ಇದೆ, ಅದನ್ನು ತಡೆಯೋದಕ್ಕೆಲ್ಲ ಪ್ರಯತ್ನವನ್ನು ಮಾಡಬೇಕು. ಜನ 4 ರಾಜ್ಯಗಳಲ್ಲಿ ಈಗಾಗಲೇ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ಕರ್ನಾಟಕದಲ್ಲಿಯೂ ಕೂಡ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕೆ ಅದು ಯಾವುದು ಯೋಚನೆ ಮಾಡಿಲ್ಲ. ಇನ್ನೊಂದು ವಾರ ನೋಡಿಬಿಟ್ಟು ಜನ ಸುಧಾರಿಸ್ಕೊಂಡು ಕೋವಿಡ್ ಸಂಖ್ಯೆ ಕಡಿಮೆ ಆಗಿದ್ದರೆ ಆಮೇಲೆ ಮುಂದಾದ್ರೆ. ನೋಡಿ, ಇವರೇ 4 ಗೋಡೆ ಮಧ್ಯೆ ಕೆಲವು ಷರತ್ತುಗಳನ್ನು ಹಾಕಿದ್ದೇವೆ, ಅದನ್ನು ಕಾಪಾಡ್ಕೋಬೇಕು.
ಸಾರ್ವಜನಿಕ ಸಭೆಗಳಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ನಾವು ಹಾಕಿಲ್ಲ. ಆದರೆ ಅಂತರವನ್ನು ಕಾಯ್ಕೊಂಡು ಮಾಸ್ಕನ್ನು ಹಾಕ್ಕೊಳ್ಬೇಕು. ಎಲ್ಲರೂ ಸಹ ಎಚ್ಚರಿಕೆಯಿಂದ ಇದ್ದು ಈ ಕೋವಿಡ್ ಮತ್ತೆ ದೊಡ್ಡ ಹರಡ್ತಾ ಇದೆ, ಅದನ್ನು ತಡೆಯೋದಕ್ಕೆಲ್ಲ ಪ್ರಯತ್ನವನ್ನು ಮಾಡಬೇಕು. ನಾಲ್ಕು ರಾಜ್ಯಗಳಲ್ಲಿ ಈಗಾಗಲೇ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ಕರ್ನಾಟಕದಲ್ಲಿ ಕೂಡ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕೆ ಅದು ಯಾವುದು ಯೋಚನೆ ಮಾಡಿಲ್ಲ. ಇನ್ನೊಂದು ವಾರ ನೋಡಿಬಿಟ್ಟು ಜನ ಸುಧಾರಿಸ್ಕೊಂಡು ಕೋವಿಡ್ ಸಂಖ್ಯೆ ಕಡಿಮೆ ಆಗಿದ್ರೆ ಆಮೇಲೆ ಮುಂದಾದ್ರೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಠಲ್ ಫೋನ್ ಸಂಪರ್ಕದಲ್ಲಿ. ವಿಠಲ್, ಏನ್ ಹೇಳಕ್ ಹೊರಟಿದ್ದಾರೆ ಸಿಎಂ? ಈ ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ ಷರತ್ತು, ಸಭೆ ಸಮಾರಂಭಗಳಿಗೆ ಯಾವುದೇ ರೀತಿಯ ಕೊರೋನಾ ಎಫೆಕ್ಟ್ ತಟ್ಟಲ್ವಂತ? ಪ್ರತಿಮಾ, ನಿಜಕ್ಕೂ ಇವತ್ತು ಏನು ಸಿಎಂ BSY ಹೇಳ್ತಿರ್ತಕ್ಕಂಥ ಮಾತು ಸಾಕಷ್ಟು ಗೊಂದಲಕ್ಕೆ ಏಡ್ ಮಾಡ್ಕೊಟ್ಟಿದೆ. ಯಾಕಂದ್ರೆ ಈಗಾಗಲೇನೆ ಕೊರೋನಾ ಎರಡನೇ ಅಲೆ ಪ್ರಪಂಚದಾದ್ಯಂತ ಒಂದು ಅಟ್ಟಾಸಮ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾಜ್ಯದ ಸಿಎಂ ಈ ಒಂದು ಹೇಳಿಕೆ ಕೊಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಆತಂಕ ಗೊಂದಲ ಎಲ್ಲವನ್ನು ಕೂಡ ಜೊತೆಯಲ್ಲಿ ಮೂಡಿಸತಕ್ಕಂಥದ್ದು. ಯಾಕಂದ್ರೆ ಉಪಚುನಾವಣೆಗೆ ಯಾವುದೇ ರೀತಿಯಾದಂತಹ ಕೊರೋನಾ ಟಫ್ ರೂಪ್ಸ್ ಅಪ್ಲೈ ಆಗೋದಿಲ್ಲ. ಆದ್ರೆ ಆ ನಾಲ್ಕು ಗೋಡೆಗಳ ಮಧ್ಯೆ ನಡೆಯುವಂತ ಸಭೆ ಸಮಾರಂಭಗಳು ಮಾತ್ರ ಈ ಒಂದು ಟಫ್ ರೂಪ್ಸ್ ಅಪ್ಲೈ ಆಗುತ್ತೆ ಅಂತ ಹೇಳ್ತಿರ್ತಕ್ಕಂಥ ಮತ್ತಂದ್ರೆ ಏನು ಇವ್ರ ಪ್ರಕಾರ ಏನು ಉಪಚುನಾವಣೆಯಲ್ಲಿ ಭಾಗಿಯಾದಂತ ಜನಗಳಾಗಿರ್ಬೋದು ಅಥವಾ ಸೇರುವಂತ ಕ್ರೌಡ್ಗಾಗಿರ್ಬೋದು ಅಲ್ಲಿ ಕೊರೋನಾ ಸೋಂಕು ಹರಡೋದಿಲ್ಲ, ಮತ್ತೆ ಸಭೆ ಸಮಾರಂಭಗಳಲ್ಲಿ ಕೊರೋನಾ ಸೋಂಕು ಹರಡೋದಿಲ್ಲ. ಈ ನಾಲ್ಕು ಗೋಡೆ ಮಧ್ಯೆ ನಡೆಯುವಂತ ಒಂದು ಏನೇ ಒಂದು ಸಭೆ ಸಮಾರಂಭಗಳು ಇರ್ತವೆ ಅಲ್ಲಿ ಒಂದು ಹರಡುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳಿ ಅವ್ರು ಇಂಡೈರೆಕ್ಟ್ಲಿ ಹೇಳ್ತಾ ಇರೋದು ನವಿತಾ. ಓಕೆ, ಅಂದ್ರೆ ವಿಠಲ್, ಈಗ ಈ ತರದ ಮೆಸೇಜ್ ಅನ್ನ ಕೊಟ್ರೆ ಸಾರ್ವಜನಿಕರು ಸಭೆ ಸಮಾರಂಭಗಳಲ್ಲಿ ಎಷ್ಟು ಕೂಡ ಪಾಲ್ಗೊಳ್ಳುವ ಹಾಗೆ ಆಗುತ್ತೆ. ಈಗ ಇವರು ಎಲೆಕ್ಷನ್ ಗೋಸ್ಕರನೇ ಈ ರೀತಿ ಅಂತ ಹೇಳಿಕೆ ಕೊಟ್ರ ಹೇಗೆ ಅಂತ ಹೇಳಿ. ಖಂಡಿತ ನವಿತಾ, ಈಗ ಗಮನಿಸ್ತಾ ಹೋದ್ರೆ ಈಗ BSY ಹೇಳ್ತಕ್ಕಂಥ ಮಾತು ನಿಜಕ್ಕೂ ಏನೋ ಈಗ ಅವರು ಕೇವಲ ಉಪಚುನಾವಣೆ ಗಮನದಲ್ಲಿ ಇಟ್ಕೊಂಡು ಈ ಒಂದು ಹೇಳಿಕೆ ಕೊಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈಗಾಗ್ಲೇನೆ ಮೊನ್ನೆ ಒಂದು ಹೇಳಿದ್ರು ಏನು ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಕೇವಲ 500 ಮಾತ್ರ ಒಂದು ಅಂತ ಹೇಳಿದ್ರು. ಆದ್ರೆ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಯಾವುದೇ ರೀತಿಯ ನಾವು ಟಫ್ ರೂಲ್ಸ್ ಅಪ್ಲೈ ಮಾಡಿಲ್ಲ ಅಂದ್ರೆ ಇವತ್ತಿನಿಂದ ಯಾವ ಎಲ್ಲಾ ಕಡೆನೂ ಕೂಡ ಒಂದೇ ಸುಮಾರು 1000 ಮಂದಿ ಸೇರ್ಬೋದು, ಮತ್ತೆ ಹೆಂಗ್ ಬೇಕಾದ್ರೂ ಕಾರ್ಯಕ್ರಮಗಳು ಮಾಡ್ಬೋದು, ಆ ಬಯಲಲ್ಲೂ ಮಾಡ್ಬೋದು, ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ಎಂಬ ಒಂದು ನಿಟ್ಟಿನಲ್ಲಿ ಒಂದು ಒಂದು ಏನು ಈ ತರ ಒಂದು ಕೊರೋನಾ ಹರಡೋದಕ್ಕೆ ಎಲ್ಲೋ ಒಂದ್ ಕಡೆ ಸಿಎಂ ಗ್ರೀನ್ ಸಿಗ್ನಲ್ ಕೊಟ್ರ ಎಂಬ ಒಂದು ಅನುಮಾನವೂ ಕೂಡ ಒಂದು ಮೂಡ್ತಿದೆ. ಈಗ ಧಾರ್ಮಿಕ ಸಭೆ ಸಮಾರಂಭಗಳ ವಿಚಾರವನ್ನ ಕೂಡ ಈಗ ರೂಲ್ಸ್ ಗಳಲ್ಲಿ ಅಪ್ಲೈ ಮಾಡುವಂತ ಪ್ರಯತ್ನಗಳು ಆಗ್ತಾ ಇದೆ. ಎಷ್ಟೆಷ್ಟು ಜನ ಹೋಗ್ಬೇಕು ಮದುವೆಗಳಿಗಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ. ಆದ್ರೆ ಈಗ ಪ್ರಚಾರಕ್ಕೆ ಹೋಗುವ ಸಂದರ್ಭದಲ್ಲಿ ಇದು ಯಾವ್ದು ಕೂಡ ಅಪ್ಲೈ ಆಗಲ್ಲ. ಯಾಕಂದ್ರೆ ಇನ್ ಮುಂದೆ ಪ್ರಚಾರ ಮಾಡ್ಬೇಕಲ್ಲ, ಇದೇ ಒಂದು ಇಂಟೆನ್ಷನ್ ಇದ್ದ ಹಾಗೆ ಕಾಣಿಸ್ತಾ ಇದೆ. ಜನರಿಗೆ ಒಂದು ಹೇಳೋದು ನಾವು ಮಾಡೋದೊಂದು ರೀತಿ ಅಂತ ಆಗ್ತಾ ಇಲ್ವಾ? ಇವ್ರಿಗೆ ಏನ್ ಅನ್ಸಲ್ವಾ ಹಾಗಾದ್ರೆ ಅಂತ? ನವಿತಾ, ಖಂಡಿತ ಏನು ಕಳೆದ ಶಿರೋ ಉಪಚುನಾವಣೆಯಲ್ಲೂ ಕೂಡ ಇವರು ನಡ್ಕೊಂಡಂತ ರೀತಿ ಮತ್ತೆ ಸರ್ಕಾರದ ಜನಪ್ರತಿನಿಧಿಗಳು ನಡ್ಕೊಂಡಂತ ರೀತಿ ನೀತಿ ನೋಡ್ತಾ ಇದ್ರೆ ನಿಜಕ್ಕೂ ಇದೇನೇನು ಹೊಸದಲ್ಲ ಅನ್ಸುತ್ತೆ. ಯಾಕಂದ್ರೆ ಶಿರೋ ಉಪಚುನಾವಣೆಯಲ್ಲೂ ಕೂಡ ಸಾಕಷ್ಟು 1000 ಪಾಲ್ಗೊಂಡಿದ್ದಂತ ರ್ಯಾಲಿಯಲ್ಲೂ ಕೂಡ ಸಿಎಂ ಕೂಡ ಭಾಗಿಯಾಗಿದ್ರು. ಈಗ ಮುಂದೆ ಬರುವಂತ ಏನು ಉಪಚುನಾವಣೆಗಳು ಏನೀಗ ಡೇಟ್ ಅನೌನ್ಸ್ ಆಗಿದೆ ಅದನ್ನು ಕೂಡ ಇದೇ ರೀತಿಯಲ್ಲಿ ಮಾಡೋ ಒಂದು ಸಜ್ಜಿನಲ್ಲಿ ಈ ಒಂದು ರೆಡಿ ಆಗಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾಗಿರೋ ಅಂಶ ಅಂದ್ರೆ ಏನು ಇವ್ರಿಗೆ ಒಂದು ರೂಲ್ಸ್ ಅಂದ್ರೆ ಇವ್ರು ಮಾಡಿದ್ದೇ ರೂಲ್ಸ್ ಇವ್ರು ಹೆಂಗೆ ಇವ್ರಿಗೆ ಅಧಿಕಾರ ನಡೆಸೋದಕ್ಕೆ ಅಥವಾ ಚುನಾವಣೆ ನಡೆಸೋದಕ್ಕೆ ಅಥವಾ ಇವರು ಸೇಫ್ ಆಗೋದಕ್ಕೆ ಯಾವ ಮಟ್ಟಕ್ಕೆ ಒಂದು ಸೇಫ್ ಆಗಿರೋ ಆದೇಶಗಳು ಬೇಕೋ ಅದೇ ರೀತಿ ಒಂದು ಈ ಆದೇಶಗಳನ್ನ ಹೋಗ್ತಾ ಇರೋದು ಎಂಬುದು ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇದೆ ನವಿತಾ. ಓಕೆ, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ. ಮೈಸೂರಲ್ಲಿ ಅಲರ್ಟ್ ಆಗಿದೆ ಈಗ ಜಿಲ್ಲಾಡಳಿತ. ಕೊರೋನಾ ನಿಯಮ ಪಾಲನೆಗೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಕಾರ್ಯಾಚರಣೆಗೆ ಇಳಿದಿದ್ದಾರೆ ಪೊಲೀಸರು. ಮೈಸೂರಲ್ಲಂತೂ ನಾವಿವತ್ತು ಬೆಳಗ್ಗಿನಿಂದಲೂ ಕೂಡ ತೋರಿಸ್ತಾ ಇದ್ವಿ, ನಮ್ಮ ರಿಪೋರ್ಟರ್ ಪುಟ್ಟಪ್ಪ ತೋರಿಸ್ತಾ ಇದ್ರು. ಮಾರ್ಕೆಟ್ಗಳಲ್ಲಿ ಯಾವಾಗ ಎಲ್ಲಿಂದ ಆರಂಭ ಆಯ್ತಲ್ವಾ ಮಾರ್ಕೆಟ್ ಅಲ್ಲಿ ಕೊರೋನಾ, ಆ ಒಂದು ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಅಲ್ಲಿ ಹೇಗೆ ಜಾಸ್ತಿ ಆಯ್ತು. ಅಲ್ಲಿಂದ ಇವತ್ತು ಲೈವ್ ಮಾಡಿದಾಗ್ಲೂ ಕೂಡ ಜನರು ಮಾತ್ರ ಮಾಸ್ಕ್ ಹಾಕಿರ್ಲಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿರ್ಲಿಲ್ಲ. ಹಾಗಾದ್ರೆ ಯಾವ ರೀತಿಗೆ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿತ್ತು. ಮಾಸ್ಕ್ ಇಲ್ಲದವರಿಗೆ ಈಗ ದಂಡವನ್ನ ಹಾಕ್ತಾ ಇದ್ದಾರೆ ಖಾಕಿ ಪಡೆ. ಮೈಸೂರಲ್ಲಿ ಲಕ್ಷ್ಮೀಪುರಂ ಠಾಣಾ ಪೊಲೀಸರಿಂದ ದಂಡ ವಸೂಲಿ ಆಗ್ತಾ ಇದ್ದು, ಮಾಸ್ಕ್ ಧರಿಸದವರಿಗೆ 250 ರೂಪಾಯಿ ದಂಡ ಹಾಕಿ ಈಗ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಮೈಸೂರಲ್ಲಿ 49 ಪ್ರಕರಣಗಳು ನಿನ್ನೆ ಒಂದೇ ದಿನ ದಾಖಲಾಗಿದೆ. ಸೊ ಕೊರೋನಾ ನಿಯಮ ಪಾಲನೆಗೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಪೊಲೀಸರೀಗ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಕೊರೋನಾದಿಂದಾಗಿ ನಂಜನಗೂಡಲ್ಲಿ ಇದೇ 26ಕ್ಕೆ ನಡೆಯಬೇಕಾಗಿದ್ದ ರಥೋತ್ಸವವನ್ನ ಜಿಲ್ಲಾಡಳಿತ ರದ್ದು ಮಾಡಿದೆ. ಆದರೆ ರಥೋತ್ಸವಕ್ಕೆ ಅನುಮತಿ ಕೊಡುವಂತೆ ಆಗ್ರಹಿಸಿ ಇವತ್ತು ನಂಜನಗೂಡು ಬಂದ್ಗೆ ಭಕ್ತರು ಕರೆ ಕೊಟ್ಟಿದ್ದಾರೆ. ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ, ವಾಹನ ಸಂಚಾರ ವಿರಳವಾಗಿದೆ.
ಖಂಡಿತ ಡಿ ಸಿ ಅವರು ಆರ್ಡರ್ ಕೊಟ್ಟು ಇದನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಎಲ್ಲ ಸಾರ್ವಜನಿಕರು ಬಂದ್ ಮಾಡಿದ್ದೀವಿ, ಇದನ್ನು ನೀವು ಪರಿಶೀಲನೆ ಮಾಡಿ ಖಂಡಿತ ತೇರನ್ನು ನಡೆಸ್ಕೊಡ್ಬೇಕು ಅಂತ ಮನವಿ ಮಾಡ್ತೀವಿ ಡಿ ಸಿ ಅವರಿಗೆ. ಜಾತ್ರಾ ಮಹೋತ್ಸವವನ್ನು ನಂಜುಗೂಡಲ್ಲಿ ರದ್ದುಪಡಿಸಿರುವುದು ಸರಿಯಲ್ಲ, ಏಕೆಂದರೆ ಇದು ತಲತಲಾಂತರದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಜಾತ್ರಾ ಮಹೋತ್ಸವವು ನಡೆಯಲೇಬೇಕು. ಈ ವಿಚಾರವಾಗಿ ಈಗಾಗಲೇ ಹಲವಾರು ಮನವಿಯನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ, ಸಚಿವರಿಗೆ ಹಾಗೂ ಶಾಸಕರಿಗೂ ತಹಸೀಲ್ದಾರವರಿಗೂ ಕೂಡ ಸಲ್ಲಿಸಲಾಗಿದೆ. ಆದರೂ ಕೂಡ ಜಾತ್ರೆ ನಡೆಸಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಸ್ವಯಂ ಘೋಷಿತ ಬಂದು ಅಂದರೆ ಅವರವರೇ ಸ್ವಂತ ಜಾತ್ರೆ ನಡೀಬೇಕು, ರಥೋತ್ಸವ ಆಗಬೇಕು ಅಂತೇಳಿ ಸ್ವಯಂ ಪ್ರೇರಿತರಾಗಿ ನಂಜನಗೂಡಿನ ಬಂದನ್ನು ಸಂಪೂರ್ಣವಾಗಿ ಆಚರಿಸಲಾಗಿದೆ. ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವ ಹಕ್ಕಿದೆ ಅನ್ನುವ ಸಂಜೀವಿನಿ ಅಭಿಯಾನ ಆರಂಭ ಆಗಿದ್ದು ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರೆಗೆ ಅನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇರುವ ಜಲಕನ್ನ ನೋಡ್ತಾ ಈಗ ಒಂದು ಚಿಕ್ಕ ಬ್ರೇಕ್. ಬರೋಬ್ಬರಿ ಒಂದು ತಿಂಗಳು ಕಟ್ಟೆಯೊಡೆದಿಟ್ಟು ಕೊಡಗಿನ ಕಿಚ್ಚು ಒಂದು ಇಷ್ಟೇ ಹತ್ರ ನೋಡಿ ನೋಡಿದ್ದಾನೆ ಹುಲಿನ ಆತ್ಮಹತ್ಯೆ ನಡೆದು. ಹಗಲಿರುಳು ಪಟ್ಟೆ ಹುಲಿ ಕಾಟ, ಹಿಡಿಯೋಕೆ ಅಧಿಕಾರಿಗಳ ಬಯಲಾಟ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಪಂಚ್, ಜನರ ಭಯಕ್ಕೆ ಕೊನೆಗೂ ಮುಕ್ತಿ. ಇದು ಎಕ್ಸಿಕ್ಯೂಟಿವ್ ಆಗಿ ಒಂದು ವಾರ ಆಗಿದೆ, ಒಳಭಾಗದಲ್ಲಿ ಇದುವರೆಗೂ ಕೂಡ ಹುಲಿ ಹೋಗಿಲ್ಲ. ಎರಡು ಮೂರು ಬಾರಿ ಹುಲಿ ಕಾರ್ಯಾಚರಣೆ ಸಂದರ್ಭದಲ್ಲಿ ಎದುರಾದರೂ ಕೂಡ ಹುಲಿಗೆ ಸಾಧ್ಯ ಆಗಲಿಲ್ಲ ಅಂತದ್ದು. ಅಪಾಯಕಾರಿ ಹುಲಿಯ ಮೃತದೇಹ ಪತ್ತೆ ಆಗಿದೆ. 7 ದಿನದ ಹಿಂದೆ ಅರಣ್ಯ ಸಿಬ್ಬಂದಿ ಶೂಟ್ ಮಾಡಿದ್ರು. ಆ ಒಂದು ಡೇಂಜರಸ್ ಹುಲಿನೇ ಸಾವನ್ನಪ್ಪಿರುವಂತದ್ದು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆಪರೇಷನ್ ಟೈಗರ್, ನ್ಯೂಸ್ 18 ಕನ್ನಡ ಮೆಗಾ ಇಂಪ್ಯಾಕ್ಟ್. ಕೋತಿ ಗೆಲ್ಲುವ ಆಟ, ಕೋತಿ ಅಧಿಪತಿ ಆಟ. ಏನು ಕೋತಿ ಆಟವೋ ಕೋತಿ ಆಟವೋ ಏನ ಆಡಿಸ್ತಿದ್ರಿ? ಪ್ರತಿ ಸರಿ ಕರೆಸ್ತಿರಿ, ಕೂರಿಸ್ತಿರಿ, ಹೋಗಿಸ್ತಿರಿ. ಈ ಸರ ಏನಾದ್ರೂ ನೆಟ್ಗೆ ಆಟ ಆಡೋದನ್ನ ಕಲಿತಾಯಿ ನೋಡ್ತಾ ಇರಿ. December 23, 2023 ಈ ಮಾಜಿ ಆಲಿಯಾಗಿ ಬರ್ತೀನಿ ಅವತ್ತು CM ಆಗಿ. ಅವತ್ತು ಗೊತ್ತಾಗುತ್ತೆ ನಿಮ್ಗೇನು ಅಂತ. ಯಾವ ಟ್ಯಾಲೆಂಟೆಡ್ ಒಂದು ಪ್ರಶ್ನೆ ಕೇಳಕ್ ಬರಲ್ಲ, ಒಂದು ಆಪ್ಷನ್ ಕೊಡಕ್ ಬರಲ್ಲ. ಇದು ಒಂದು ಕಾರ್ಯಕ್ರಮ ನಿಮ್ಗೆಲ್ಲ. ಇದು ಸುಮ್ಮನೆ ರಮತ್ತಾಯಿ ಕಂಡಿದ್ದೀನಿ ತಗದ ಲ್ಯಾಪ್ಟಾಪ್ಲೆ ಹೊಡೆದು ಬಿಡ್ತೀನಿ. ನನಗೂ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಪ್ರತಿ ಸರಿ ಕರೆಸ್ತೀರಿ, ಒಂದು ಪ್ರಶ್ನೆ ಸರಿಯಾಗಿ ಕೇಳಲ್ಲ, ಒಂದು ಆಪ್ಷನ್ಗಳು ಕೊಡಲ್ಲ. ನಿಮ್ದೆಲ್ಲ ಒಂದು ಕಾರ್ಯಕ್ರಮ ನಮ್ಮ ನಾಟಿ ಕೋಳಿ ತಿನ್ನೋದು. ನನಗೊಂದು ಪಾತ್ರೆ ನಾಟಿ ಕೋಳಿ ಸಾಕು ಸರ್. ನಾಳೆ ಬೆಳಿಗ್ಗೆ ಬಂದ್ಬಿಡು, ತಂಗಳು ಸಾರು ಉಳಿದಿದ್ರ ಹಾಕ್ಸ್ಕೊಂಡು ಹೋಗ್ಬಿಡು. ಇದೇ ಖುಷಿಯಲ್ಲಿ ನಿಮ್ಗೊಂದು ಬಿಡ ಕೊಟ್ಬಿಡ್ಲ. ಏನ್ ಸರ್ ನಿಮ್ ಕದರು, ನಿಮ್ಮನ್ನ ನೋಡ್ತಾ ಇದ್ರೆ ಆಡಳಿತ ಪಕ್ಷದವ್ರಿಗೆಲ್ಲ ಇಳಿಯತ್ತೆ ಬೆವರು. ನೀವಂತೇನ ಅದಕ್ಕೆ ನಾನು ಆಲ್ವೇಸ್ ಟಗರು, ಬೇರೆಯವ್ರಿಗೆ ಇಳಿಸ್ತೀನಿ ಪೊಗರು. ನನಗ್ ಸಿಟ್ಟು ಬಂದ್ರೆ ನಾ ಖರಾಬು. ಕಬಾಬು ತಿನ್ಕಳೇ ಬಾ. ಅದು ಕಬಾಬು ಅಲ್ಲ, ಖರಾಬು. ಖರಾಬು ಆ ಖರಾಬು.